ವೆಂಕಟ್. ಸ್ವಲ್ಪ ದಿನಗಳಿಂದ ಕತ್ಲೆ ಕವದಿತ್ತು, ಇವಾಗೆಲ್ಲ ಬದಲಾಗಿದೆ. ನಾನೇ ಚೇಂಜ್ ಮಾಡಿದೆ. ಅವರನ್ನ ಸಾಯಿಸೋದಕ್ಕೆ ನೀನೇನ್ ತಲೆ ಕೆಡಿಸ್ಕೋಬೇಡ. ಕೃಷ್ಣ ಹೇಳಿದಾನೆ, ಕೃಷ್ಣ ಯುದ್ಧ ಮಾಡಿದ್ದು ಅವನ ಹೆಂಡತಿಗೋಸ್ಕರ ಅಲ್ಲ, ಧರ್ಮಕ್ಕೋಸ್ಕರ. ಆದರೆ ನಾನು ಯುದ್ಧ ಮಾಡಿದ್ದು ನನ್ನ ಹೆಂಡತಿಗೋಸ್ಕರ, ನನ್ನ ವಾಸುಕಿಗೋಸ್ಕರ. ಕುಟುಂಬ ಅಂದ್ರೆ ಯಾವಾಗ್ಲೂ ಸಂತೋಷವಾಗಿರ್ಬೇಕು ಅಂತ ನನ್ನ ಕ್ಲೈಂಟ್ಸ್ಗೆ ಹೇಳ್ತಿದ್ದೆ ನಾನು ಯಾವಾಗ್ಲೂ. ನನ್ನ ಕುಟುಂಬದ ಸಂತೋಷ ನಾಶ ಮಾಡಬೇಕು ಅಂತ ಯಾವ ದುಷ್ಟ ಅನ್ಕೊಂಡಿದ್ನೋ ಅವನೇನು ಮಾಡದೆ ಹೋಗಿ ನೋಡ್ಕೊಳ್ಳೋದಕ್ಕೆ ನಾನೇನು ದೇವರಲ್ಲ ಸ್ವಾಮಿ, ನಾನೊಬ್ಬ ಸಾಧಾರಣ ಮನುಷ್ಯ. ನನಗೆಲ್ಲಕ್ಕಿಂತ ಮುಖ್ಯ ನನ್ನ ಹೆಂಡತಿ, ನನ್ನ ಕುಟುಂಬ, ನನ್ನ ಮಗಳು. ನನಗೆ ಬೇರೆ ಏನು ಬೇಕಾಗಿಲ್ಲ, ನನಗೆ ಅವರ ಸಂತೋಷನೇ ಮುಖ್ಯ. ಪ್ರಕಾಶ್ ಜೊತೆ ಇನ್ ಮುಂದೆ ಜೀವನ ಮಾಡೋಕ್ಕಾಗಲ್ಲ. ಐ ವಾಂಟ್ ಡಿವೋರ್ಸ್. ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಾನು ಇವಾಗಲೇ ಡೈವೋರ್ಸ್ ನೋಟಿಸ್ ಕಳಿಸ್ತೀನಿ. ನನಗೆ ಡೆಲ್ಲಿಗೆ ಟ್ರಾನ್ಸ್ಫರ್ ಆಗಿದೆ, ಇವತ್ತೇ ಹೊರಡಬೇಕು. ಹಿಯರಿಂಗ್ ಯಾವಾಗ ಅಂತ ನನಗೆ ಇನ್ಫಾರ್ಮ್ ಮಾಡಿದ್ರೆ ನಾನು ಬರ್ತೀನಿ. ಬಾಯ್. ಒಳಗಡೆ ನೋಡದೆ ಅವರು ಮಾತಾಡ್ಲಿಲ್ಲ, ನಾನು ಮಾತಾಡ್ಲಿಲ್ಲ. ನೀನು ಪ್ರೋಗ್ರಾಮ್ಗೆ ಏನು ತಗೋಬೇಕು ಅಂದಿಲ್ಲ. ನಡಿ ವೆಂಕಟ್ ಬೇಬಿ, ನಾವೊಂದು ಟ್ರಿಪ್ಗೆ ಹೋಗೋಣ. ಇವಾಗ್ಲ ಎಲ್ಲಿಗೆ? ತಿರುಪತಿಗೆ ಫ್ಯಾಮಿಲಿ ಜೊತೆ ಹೋಗಿ ದರ್ಶನ ಮಾಡ್ಕೊಂಡು. ಅಂದ್ರೆ ನಾನು ಗುಂಡು ಹೊಡ್ಕೊಳ್ಳೋದನ್ನ ನೋಡ್ಬೇಕು ಅನ್ಕೊಂಡಿದ್ಯಾ? ನಾನ್ ಗುಂಡು ಹೊಡ್ಸ್ಕೊಂಡ್ರೆ ಶಿವಾಜಿ ಫಿಲ್ಮ್ ನಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಬರೋ ರಜನಿ ತರ ಸ್ಟೈಲ್ ಆಗಿರ್ತೀನಿ. ಅವ್ರ ವಕೀಲರು ಶುದ್ಧ ವೇಸ್ಟ್ ಅನ್ಕೋತೀನಿ. ನಾನೇ ಆಗಿದ್ರೆ ಬೇಗ ಕರ್ಕೊಂಡು ಬರ್ತಿದ್ದೆ. ಹೆಣ್ಮಕ್ಳಿಗೆ ಹಿಂಸೆ ಕೊಡೋರ್ಗೆ ನೇಣ್ ಹಾಕ್ಬೇಕು, ಅವ್ರ ಜೀವಂತವಾಗಿ ಬದುಕಬಾರ್ದು.